ಶ್ರೀಮತಿ ವಿದ್ಯಾ ರಾಕೇಶ್ ಅವರು ಹ್ಯುಮ್ಯಾನಿಟಿ ಸಂಸ್ಥೆಯ ಆಫೀಸ್ನಲ್ಲಿದ್ದಾರೆ. ಕೇಶ ದಾನದ ಬಗ್ಗೆ ಅವರಿಂದಲೇ ನಾವು ತಿಳ್ಕೊಂಡ ವಿಷಯ ಮತ್ತು ಅದಕ್ಕೋಸ್ಕರ ಸ್ವಲ್ಪ ಮಾಹಿತಿಗೋಸ್ಕರ ಇವತ್ತು ನಾವು ಅವರಿಗೆ ಆಫೀಸಿಗೆ ನಾವು ಇನ್ವೈಟ್ ಮಾಡಿದ್ದೇವೆ. ಬಿರುಬೇರ್ ಕುಡ್ಲ ಮಹಿಳಾ ವೇದಿಕೆ ಮಂಗಳೂರು ಅದರ ಪ್ರಸ್ತುತ ಅಧ್ಯಕ್ಷೆಯಾಗಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ನಮಗೆ ಇತ್ತೀಚೆಗೆ ಒಂದು ಕೇಶದಾನದ ಒಂದು ಶಿಬಿರವನ್ನು ನಾವು ಒಂದು ಏರ್ಪಡಿಸಿದ್ದೆವು. ಅದರ ಉದ್ದೇಶ ಏನಂದರೆ, ಈ ಕ್ಯಾನ್ಸರ್ ಪೇಷಂಟ್ಸಿಗೆ ಮೊತ್ತ ಮೊದಲಿಗೆ ಅವರಿಗೆ ಒಂದು ಕೀಮೋಥೆರಪಿ ಆದ ಕೂಡಲೇ ಅವರಿಗೆ ತುಂಬ ಒಂದು ಸಮಸ್ಯೆ ಆಗುವುದೆಂದರೆ ಕೂದಲು ಉದುರುವುದು. ಫಸ್ಟ್ ಕೀಮೋ ಆಗುವಾಗಲೇ ಕೂದಲು ಬುಡದಿಂದಲೇ ಉದುರ್ತದೆ. ಅವರು ಮೆಂಟಲಿ ತುಂಬ ಡಿಪ್ರೆಷನಿಗೆ ಒಳಗಾಗ್ತಾರೆ ಈ ಒಂದು ಕೂದಲು ಉದುರುವಿಕೆಯಿಂದ. ಅದಕ್ಕಾಗಿ ಅವರು ಏನು ಮಾಡ್ತಾರೆ, ಉಪಾಯ ಇಲ್ಲದೆ ಅವರು ವಿಗ್ಗೆ ಮೊರೆ ಹೋಗಬೇಕಾಗ್ತದೆ. ಈಗ ಏನಂದರೆ, ಈ ಒಂದು ನ್ಯಾಚುರಲ್ ವಿಗ್ ಏನು ಇದೆ, ಹೇರ್ ಟಾಪರ್ ಹೇಳ್ತೇವೆ, ಅದಕ್ಕೆ ಸುಮಾರು 40,000-50,000 ಬೆಲೆ ಬಾಳ್ತಾ ಇರ್ತದೆ ನೋಡಿ. ಅದು ಎಲ್ಲರಿಗೆ ಎಫೋರ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಒಂದು ಬಡ ಕುಟುಂಬದವರಿಗೆ, ಮಧ್ಯಮ ವರ್ಗದವರಿಗೆ ಈ ಕ್ಯಾನ್ಸರ್ದು ಟ್ರೀಟ್ಮೆಂಟಿಗೆ ಅಲ್ಲದೆ ಈ ಒಂದು ಹೇರ್ ಟಾಪರಿಗೆ ಹಣವನ್ನು ವ್ಯಯಿಸುವುದು ತುಂಬ ಕಷ್ಟ. ಅಂಥ ಸಮಯದಲ್ಲಿ ನಮಗೆ ನಾವೇನು ಮಾಡಿದೆವು, ಬಿರುಬೇರ್ ಕುಡ್ಲ ಹಾಗೂ JCI ವತಿಯಿಂದ ನಾವೊಂದು ಹೇರ್ ಡೊನೇಷನ್ ಕ್ಯಾಂಪ್ ಅಂತ ಮಾಡಿದೆವು. ಇದಕ್ಕೆ ಶ್ರೀಮತಿ ಸಾರಿಕಾ ಪೂಜಾರಿ ಮತ್ತು ಮರ್ಸಿ ವೀಣಾ ಇವರ ಒಂದು ಸಹಕಾರದಿಂದ ನಾವೊಂದು ಕಾರ್ಯಕ್ರಮವನ್ನು ಮಾಡಿದ್ದೆವು. ತುಂಬ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಪ್ರಚಾರ ಸಿಕ್ಕಿತ್ತು. ಹೆಚ್ಚಿನವರಿಗೆ ಕೂದಲು ಡೊನೇಟ್ ಮಾಡಲಿಕ್ಕೆ ಆಸೆ ಇತ್ತು, ಬಟ್ ಅದನ್ನು ಹೇಗೆ ಮಾಡೋದು, ಈಗ ಅವರ ಒಂದು ಕೂದಲಿಂದ ಹೇರ್ ಟಾಪರ್ ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಕೂದಲು ಬೇಕಾಗ್ತದೆ, ಯಾರನ್ನು ಅಪ್ರೋಚ್ ಆಗೋದು, ಈ ಬಗ್ಗೆ ಎಲ್ಲರಿಗೆ ಒಂದು ಕುತೂಹಲ ಇತ್ತು ನಾವು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕಂತ. ಈ ಒಂದು ಶಿಬಿರದಿಂದಾಗಿ ಅವರಿಗೆ ಒಂದು ಅವಕಾಶ ಸಿಕ್ಕಿದಾಗೆ ಆಯಿತು ಕೂದಲನ್ನು ಡೊನೇಟ್ ಮಾಡಲಿಕ್ಕೆ. ಕೆಲವರು ಅದಕ್ಕೋಸ್ಕರ ಕೂದಲು ಬೆಳೆಸಿದ್ರು, ಹಾಗಾಗಿ ನಮಗೆ ತುಂಬ ಸ್ಪಂದನೆ ಸಿಕ್ಕಿತ್ತು. ಈಗ ಕೃತಕ ಒಂದು ಕೂದಲಿನ ಒಂದು ಟಾಪರ್ಸ್ ಸಿಗ್ತದೆ, ಆದರೆ ಅದನ್ನು ನೋಡಿದ ಕೂಡಲೇ ಜನರಿಗೆ ಅರ್ಥ ಆಗ್ತದೆ ಇವರು ಆರ್ಟಿಫಿಷಿಯಲ್ ಆಗಿ ಏನೋ ಇಟ್ಟಿದ್ದಾರೆ ಕೂದಲಿಗೆ ಅಂತ ಹೇಳಿ. ಹಾಗಾಗಿ ಜನಗಳು ಅವರಲ್ಲಿರುವ ಏನು ಕಾಯಿಲೆ ಇರ್ತದೆ ಅದನ್ನು ಇನ್ನೊಬ್ಬರಿಗೆ ಹೇಳ್ಕೊಳ್ಳಿಕ್ಕೆ ಬೇಡ ಹೆಚ್ಚಿನವರಿಗೆ. ಈಗ ಹೆಚ್ಚಾಗಿ ನಾವು ಕ್ಯಾನ್ಸರ್ ಪೇಷಂಟ್ಸ್ ಯಾರು ಒಂದು ಅವರು ನಾರ್ಮಲ್ ಆಗಿ ಇರಲಿಕ್ಕೆ ಪ್ರಯತ್ನ ಪಡ್ತಾರೆ ಸಮಾಜದಲ್ಲಿ, ಅವರ ಆ ಒಂದು ಭಾವನೆಯಿಂದಾಗಿ ಅವರು ಆದಷ್ಟು ನ್ಯಾಚುರಲ್ ಹೇರ್ ಟಾಪರ್ ಸಿಕ್ಕಿದ್ರೆ ಒಳ್ಳೇದಂತೇಳಿ ಭಾವಿಸ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಇದೊಂದು ಇಷ್ಟು ಕ್ರಯ ಕೊಟ್ಟರು ಅದಕ್ಕೆ ಒಳ್ಳೆ ಒಂದು ಮುಖಕ್ಕೆ ಲುಕ್ಕು ಸಿಗ್ತದೆ ಅಂತೇಳಿ ಅವರು ನ್ಯಾಚುರಲ್ ಹೇರಿಗೆ ಮೊರೆ ಹೋಗ್ತಾರೆ. ಆಗ ಈ ಬಡ ಕುಟುಂಬದವರಿಗೆ ನಮ್ಮ ಈ ಶಿಬಿರದಿಂದ ತುಂಬ ಉಪಯೋಗ ಆಗ್ತದೆ. ನಾವು ಅದನ್ನು ಚೆನ್ನೈಗೆ ಕಳಿಸಿ ಒಂದು ಫ್ಲೈ ಹೈ ಚಾರಿಟೇಬಲ್ ಟ್ರಸ್ಟ್ನವರ ಮುಖಾಂತರ ನಾವು ಅದನ್ನು ಚೆನ್ನೈಗೆ ಕಳಿಸ್ತೇವೆ. ಅಲ್ಲಿಂದ ಅದು ಹೇರ್ ಟಾಪರ್ ರೆಡಿಯಾಗಿ ಬರ್ತದೆ. ಅದನ್ನು ತುಂಬ ಅಗತ್ಯ ಇರುವ ಒಂದು ಬಡ ಮಧ್ಯಮ ಕುಟುಂಬದವರಿಗೆ ನಾವು ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದೇವೆ. ಇನ್ನಷ್ಟು ನಮಗೆ ಬೇಡಿಕೆ ಬಂದಲ್ಲಿ ನಾವು ಆದಷ್ಟು ಈ ಕೇಶದಾನ ಮಾಡುವವರನ್ನು ಸಂಪರ್ಕಿಸಿ ಮುಂದಿನ ದಿನಗಳಲ್ಲಿ ನಾವು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ನಾವು ಹ್ಯುಮ್ಯಾನಿಟಿ ವತಿಯಿಂದ ಈ ಒಂದು ಪೋಸ್ಟರ್ ಅನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಾಗ ನಾವು ಎಣಿಸಿದೆವು ಮಹಿಳೆಯರು ಇದಕ್ಕೆ ಸ್ಪಂದಿಸ್ತಾರೆ, ಪುರುಷರು ಸ್ಪಂದಿಸಲಿಕ್ಕೆ ಸಾಧ್ಯ ಇಲ್ವ ಅಂತ ನಾನು ಎಣಿಸ್ತಿದ್ದೆ. ಆದರೆ ಇಲ್ಲಿ ನಮಗೆ ಒಂದು 4-5 ಜನ ಕೇಶದಾನ ಮಾಡಿದ್ದಾರೆ, ಅದರಲ್ಲಿ 50% ಹುಡುಗರೆ. ಸೊ ಖಂಡಿತವಾಗಿ ಇದೊಂದು ಒಳ್ಳೆಯ ಸಂಗತಿ. ಸ್ವಲ್ಪ ಆ ಬಗ್ಗೆ ವಿವರಣೆ ಮೇಡಮ್, ಅಂದರೆ ಹೇಗೆ ಅವನಿಗೆ ಹೇಗೆ ಕಟ್ ಮಾಡೋದು, ಸ್ವಲ್ಪ ಜಾಗ್ರತೆ ಇರಬೇಕಾಗ್ತದೆ, ಅದರ ಕೆಲವು ಕಂಡೀಷನ್ಗಳಿರುವುದು ಅದನ್ನು ಸ್ವಲ್ಪ ವಿವರಣೆ ಮಾಡಬೇಕಾಗಿ ಕೇಳಿಕೊಳ್ತೇನೆ. ಒಂದು ಮುಖ್ಯವಾಗಿ ಕೆಲವರಲ್ಲಿ ಪ್ರಶ್ನೆ ಇದೆ, ನಾವು ಎಷ್ಟು ಇಂಚು ಕೂದಲು ಬೇಕು, ಅದರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ಜೆಂಟ್ಸ್ ಟಾಪರಿಗೆ ನಮಗೆ ಒಂದು ಮಿನಿಮಮ್ 8 inches ಹೇರ್ ಬೇಕಾಗ್ತದೆ, ಮತ್ತು ಲೇಡೀಸ್ ವಿಗ್ಗಿಗೆ ಒಂದು 10 inches ಮಿನಿಮಮ್ ಅಷ್ಟು ಬೇಕು, ಮ್ಯಾಕ್ಸಿಮಮ್ ಎಷ್ಟು ಕೂಡ ಇರ್ಬೋದು. ಹಾಗೆ ಒಂದು ಕಟ್ ಮಾಡುವ ದಿವಸ ನೀವೊಂದು ಪಾರ್ಲರಿಗೆ ಅಥವಾ ಒಂದು ಸೆಲೂನಿಗೆ ಹೋಗಬೇಕಾಗ್ತದೆ. ಅಲ್ಲಿ ಹೋಗಿ ಅವರ ಹತ್ರ ನೀವು ಹೇರ್ ವಾಶ್ ಅಂದರೆ ಹೇರ್ ಶ್ಯಾಂಪೂ ವಾಶ್ ಮಾಡಿ ಹೋಗಬೇಕು, ಡ್ರೈ ಇರಬೇಕು ಹೋಗುವಾಗ ನೀವು ಪಾರ್ಲರಿಗೆ. ಆಮೇಲೆ ಅಲ್ಲಿ ಅವರ ಹತ್ರ ನೋಡಿ ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕಿ ಅದರ ಮೇಲಿನ ಭಾಗದಿಂದ ಕೂದಲನ್ನು ಕಟ್ ಮಾಡಬೇಕು, ಹೀಗೆ ರಬ್ಬರ್ ಬ್ಯಾಂಡ್ ಹಾಕಿ ಈ ರೀತಿಯ ಕೂದಲು ಸಿಕ್ಕಿದರೆ ನಮಗೆ ಕಳಿಸಲಿಕ್ಕೆ ಸುಲಭ ಆಗ್ತದೆ. ಮತ್ತು ಅಲ್ಲಿ ಅದು ತುಂಬ ಪ್ರೋಸೆಸ್ಸಿಗೆ ಒಳಪಡ್ತದೆ,
ಬರ್ತದೆ ಈ ಕೂದಲು ಆ ನಂತರ ಅವರು ಅದರನ್ನು ತಯಾರಿಸುವುದು ಅದ ಕಾರಣ ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ ಹೇಗೆ ಕಟ್ ಮಾಡುವುದು ಹೇಳಿ ಆ ನಂತರ ಅವರ ಕೂದಲಿಗೆ ಶೇಪ್ ಕೊಡಿ ನಾವು ಈ ರೀತಿ ಕಟ್ ಮಾಡಿ ಆದ ನಂತರ ಅವರ ಕೂದಲಿಗೆ ಶೇಪ್ ಕೊಡಿ ರಬ್ಬರ್ ಬ್ಯಾಂಡ್ ಹಾಕಿಯೇ ಕಟ್ ಮಾಡಿ ಕೆಲವೊಂದು ಬಾರಿ ಲೆಂತ್ ಹೆಚ್ಚು ಕಡಿಮೆ ಇರುವಾಗ ಎರಡು ಕಡೆ ರಬ್ಬರ್ ಬ್ಯಾಂಡ್ ಹಾಕಬೇಕಾಗುತ್ತದೆ ಕೆಳಗಡೆ ಮತ್ತು ಮೇಲೆ ಎರಡು ಕಡೆ ರಬ್ಬರ್ ಬ್ಯಾಂಡ್ ಹಾಕಬೇಕಾಗುತ್ತದೆ ಹಾಕಿ ಹೀಗೆ ಇದನ್ನ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ನಮಗೆ ಕೊರಿಯರ್ ಮಾಡಬಹುದು ಈಗ ಒಂದು ಹ್ಯೂಮ್ಯಾನಿಟಿ ಅವರಿಗೆ ತುಂಬಾ ಸಮಯದಿಂದ ಅವರು ಈ ಸಾಮಾಜಿಕ ಸೇವೆಯಲ್ಲಿ ಇರುವುದರಿಂದ ಅವರದು ಇನ್ನೊಂದು ಒಂದು ಅಂಗಾಂಗ ದಾನ ನೇತ್ರದಾನದೊಟ್ಟಿಗೆ ಅವರೊಂದು ಕೇಶದಾನದ ಕಾರ್ಯಕ್ರಮಕ್ಕೆ ಒಂದು ಕೈ ಹಾಕಿದ್ದಾರೆ ಖಂಡಿತವಾಗಿಯೂ ಇದು ಬಹಳಷ್ಟು ಜನರನ್ನು ರೀಚ್ ಆಗ್ತದೆ ಎಂಬ ಒಂದು ನಂಬಿಕೆ ನಮಗಿದೆ ಅವರ ಮಾರ್ಚ್ 13ಕ್ಕೆ ಆ ಲೋಕಾರ್ಪಣೆಗೊಳ್ಳಲಿರುವ ಕಟ್ಟಡದ ದಿನವೇ ಒಂದು ಈ ಕಾರ್ಯಕ್ರಮ ಕೂಡ ಅವರು ಹಮ್ಮಿಕೊಂಡಿದ್ದಾರೆ ನಿಮ್ಮ ಒಂದು ಸ್ವ ಇಚ್ಛೆಯಿಂದ ಕೊಡಿ ಆನಂತರ ಆ ಒಂದು ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಹಿಳೆಯರಿಗೆ ಒಂದೇ ಕಡೆ ರಬ್ಬರ್ ಬ್ಯಾಂಡ್ ಹಾಕಿ ಕಟ್ ಮಾಡಲಿಕ್ಕೆ ಆಗ್ತದೆ ಆದರೆ ಪುರುಷರಿಗೆ ಅಲ್ಲಲ್ಲಿ ಒಂದು ಐದಾರು ಕಡೆಯಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿ ಕಟ್ ಮಾಡಬೇಕಾಗ್ತದೆ ಮತ್ತೊಂದು ವಿಷಯ ನೆನಪಿಡಿ ಎಣ್ಣೆ ಆಗಲಿ ಅಥವಾ ಕೃತಕ ಬಣ್ಣ ಹಾಕಿರಬಾರ್ದು ಕೂದಲಿಗೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಶ್ಯಾಂಪೂ ಮಾಡಿ ಕೂದಲನ್ನು ಡ್ರೈ ಮಾಡಿ ಪಾರ್ಲರ್ಗಳಿಗೆ ಹೋಗಿ ಕಟ್ ಮಾಡಿಸಿ ಮತ್ತು ಕಟ್ ಮಾಡುವಾಗ ಅವ್ರ ಹತ್ರ ಹೇಳಿ ನೀರು ಸ್ಪ್ರೇ ಮಾಡಬಾರ್ದು ಡ್ರೈ ಹೇರನ್ನೇ ಕಟ್ ಮಾಡಬೇಕು ಅಂತ ಹೇಳಬೇಕು ಆ ನಂತರ ನೀವು ಅದನ್ನೊಂದು ಪ್ಲಾಸ್ಟಿಕ್ ಕವರಿಗೆ ಹಾಕಿ ಅದನ್ನು ಕೊರಿಯರ್ ಮಾಡ್ಬೋದು ಅಥವಾ ಹ್ಯುಮ್ಯಾನಿಟಿ ಸಂಸ್ಥೆಯ ಆಫೀಸಿಗೆ ತಂದು ಕೊಡ್ಬೋದು ಈ ರೀತಿ ಮಾಡಿದರೆ ಅದೊಂದು ಒಳ್ಳೆ ಕಾರ್ಯಕ್ಕೆ ಉಪಯೋಗ ಆಗ್ತದಂತ ಹೇಳಲಿಕ್ಕೆ ಬಯಸ್ತೇನೆ ಒಂದು ವಿಚಾರ ಏನಂದರೆ ಒಬ್ಬರ ಕೂದಲಿಂದ ಒಂದು ಟಾಪರ್ ಮಾಡಲಿಕ್ಕೆ ಆಗೋದಿಲ್ಲ ತುಂಬ ಜನರ ಕೂದಲು ಒಂದು ಟಾಪರಿಗೆ ಉಪಯೋಗ ಆಗ್ತದೆ ಯಾಕೆಂದರೆ ಆ ಪ್ರೋಸೆಸ್ ಆಗುವಾಗ ಅದರಲ್ಲಿ ತುಂಬ ಕೂದಲು ವೇಸ್ಟ್ ಕೂಡ ಆಗ್ತದೆ ಆದ ಕಾರಣ ಆದಷ್ಟು ಜನ ಈ ಒಂದು ಕೇಶದಾನಕ್ಕೆ ಮನಸ್ಸು ಮಾಡಿ ಆದಷ್ಟು ಈ ಕ್ಯಾನ್ಸರ್ ರೋಗಿಗಳಿಗೆ ಒಂದು ನಾವು ತಲುಪಿಸುವಾದಲ್ಲಿ ನಮ್ಮ ಒಂದು ಈ ಕಾರ್ಯಕ್ರಮ ಒಂದು ಯಶಸ್ಸು ಸಿಗ್ತದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ಕೇಶದಾನ ಅದನ್ನು ಮೊದಲ ಬಾರಿ ಕೇಳುವಾಗ ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹ ಬಂತೇನೆಂದರೆ ಇದಕ್ಕೆ ಇಷ್ಟು ಡಿಮ್ಯಾಂಡ್ ಇದ್ದರೆ ಈಗ ಹಲವು ಸಲೂನ್ಗಳಿವೆ ಆ ಸಲೂನ್ಗಳಿಂದ ನೇರವಾಗಿ ಇಂಥ ಒಂದು ಟ್ರಸ್ಟ್ ಅಥವಾ ನಿಮ್ಮಂಥ ಜನರಿಗೆ ಅದನ್ನು ತಲುಪಿಸಿದ್ರೆ ತುಂಬ ಈಸಿಯಲ್ಲಿ ಇದನ್ನು ಕಲೆಕ್ಟ್ ಮಾಡಬಹುದು ಏನು ಇದಕ್ಕೆ ಅಡಚಣೆಗಳಿವೆ ನಾನು ಕೂಡ ಒಂದು ಬ್ಯೂಟಿ ಪಾರ್ಲರನ್ನು ನಡೆಸ್ತಾ ಇದ್ದ ಇರುವವಳು ನಾ ಇವತ್ತುವರೆಗೂ ಆ ಒಂದು ನಾವೇನು ಶಿಬಿರ ಮಾಡುವವರೆಗೆ ಯಾವುದೇ ಕೂದಲನ್ನು ನಾವು ಕೂಡ ಪ್ರಿಸರ್ವ್ ಮಾಡಿ ಇಡಲಿಲ್ಲ ಒಂದನೇದಾಗಿ ಎಲ್ಲರೂ ಹೆಚ್ಚಿನವ್ರ ಕೂದಲು ಹೇರ್ ಸ್ಟೈಲ್ ಮಾಡಲಿಕ್ಕೆ ಹೇರ್ ಕಟಿಂಗಿಗೆ ಬರ್ತಾರೆ ಬಟ್ 1 ಇಂಚ್ ತೆಗಿರಿ 2 ಇಂಚ್ ತೆಗಿರಿ ಅಷ್ಟೇ ಹೇಳ್ತಾರೆ ನಮ್ಮ ಹತ್ರ ಹೆಚ್ಚಾಗಿ ಕಟ್ ಮಾಡುವಾಗ ಮತ್ತು ಈಗ ಒಂದು ಸ್ಟೆಪ್ ಕಟ್ ಆಗಿರ್ಬೋದು ರೇಸರ್ ಕಟ್ ಆಗುವಾಗ ಆಗ ನಾವು ಅದು ಬೇರೆ ಬೇರೆ ಟೆಕ್ನಿಕಲ್ಲಿ ನಾವು ಕಟ್ ಮಾಡುವಾಗ ಅದು ಒಟ್ಟಿಗೆ ಆಗಿ ನಮಗೆ ಸಿಗುವುದಿಲ್ಲ ಅಷ್ಟು ಲೆಂತ್ ಇದು ಹೇರ್ ಆ ನಂತರ ನಮಗೆ ಆ ಶಿಬಿರ ಮಾಡಿದ್ಮೇಲೆ ಅದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಗೊತ್ತಾಯಿತು ಮಿನಿಮಮ್ 8 ಇಂಚ್ ಇರಬೇಕು ಇಲ್ಲಾದರೆ 10 ಇಂಚ್ ಇರಬೇಕು ಇಲ್ಲಾದರೆ ಯೂಸ್ ಆಗೋದಿಲ್ಲ ಮತ್ತು ಹಾಗೆ ರಬ್ಬರ್ ಬ್ಯಾಂಡ್ ಹಾಕಿ ಕಟ್ ಮಾಡಬೇಕು ಅದೆಲ್ಲ ನಮಗೆ ನಂತರ ತಿಳಿತು ಈಗ ಇನ್ನು ಮುಂದೆ ಆದರೂ ಈ ಒಂದು ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡಿ ಆದಮೇಲೆ ಆದರೂ ಎಲ್ಲ ಪಾರ್ಲರ್ನವರಿಗೆ ಅಷ್ಟು ಲೆಂತ್ ಯಾರಾದರೂ ಕಟ್ ಮಾಡಲಿಕ್ಕೆ ಬಂದರೆ ಅವರ ಕೂದಲನ್ನು ನಿಜವಾಗಿ ಪ್ರಿಸರ್ವ್ ಮಾಡಿ ಇಂಥ ಒಂದು ನೋಬಲ್ ಕಾಸಿಗೆ ಯೂಸ್ ಮಾಡಬಹುದು ತನ್ನ ಕೆಲಸವನ್ನು ಸ್ವಲ್ಪ ಬದಿಗಿಟ್ಟು ಮತ್ತು ಸಾಮಾಜಿಕ ಕಾರ್ಯಕರ್ತೆಯಾಗಿ ಹಲವು ಸೇವೆಗಳನ್ನು ಮಾಡ್ತಿದ್ದಾರೆ ಮೇಡಮ್ ಅದು ಕೂಡ ಅದರಲ್ಲಿ ನೀವು ಬ್ಯುಸಿ ಇದ್ದೀರಿ ಆದರೂ ಕೂಡ ಮಂಗಳೂರಿನಿಂದ ಬೆಳ್ಮಣ್ ತನಕ 1 ಅವರ್ ಜರ್ನಿ ಈಗ ಹೋಗಲಿಕ್ಕೆ 1 ಅವರ್ ಸಮಯವನ್ನು ತೆಗೆದು ಈ ಸಮಾಜಕ್ಕೋಸ್ಕರ ನೀವು ಇಲ್ಲಿ ಬಂದಿದ್ದೀರಾ ಸೊ ತಮಗೆ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ನಮ್ಮ ದಾನಿ ಅಭಿಮಾನಿಗಳ ಪರವಾಗಿ ನಾವು ಧನ್ಯವಾದ ಸಮರ್ಪಿಸ್ತೇವೆ ಇದೊಂದು ಆ ದಿವಸ ನಡೆಯುವ ಕಾರ್ಯಕ್ರಮ ಅಲ್ಲ 13 ತಾರೀಕು ಮಾರ್ಚ್ನಲ್ಲಿ ಅದು ನಡೆಯುವ ಕಾರ್ಯಕ್ರಮ ಅಲ್ಲ ಈಗಾಗಲೇ ನಮ್ಮ ಆಫೀಸಿಗೆ ಕೇಶದಾನ ಮಾಡಿದವರು ಇದ್ದಾರೆ ಅದನ್ನು ಆಲ್ರೆಡಿ ಮೇಡಮ್ರವರಿಗೆ ನಾವು ಹಸ್ತಾಂತರಿಸಿದ್ದೇವೆ 13 ಮಾರ್ಚ್ಗೆ ಕಾಯಬೇಕಾಗಿಲ್ಲ ನೀವು ನಮಗೆ ಸಂಪರ್ಕ ಮಾಡಿ ನೀವು ಆಫೀಸಿಗೆ ಬರುವುದಾದರೆ ನಮಗೆ ಒಂದು ಮೊದಲು ತಿಳಿಸಿ ಬನ್ನಿ ಅಥವಾ ತಾವು ಪೋಸ್ಟ್ ಮುಖಾಂತರವ ಕೊರಿಯರ್ ಮುಖಾಂತರವ ಇದನ್ನು ಕಳಿಸಿಕೊಡಬಹುದಾಗಿದೆ